सी वर्ग अर्चक रूपाई प्याकेज घोषणा मसीदियों फौजी सवि नेरव नेर सीएम के मनवियन अर्चक याकंद्रे संकट सदर्भदे ये रीतिया पूजे पुनस्कार आगता अव निटली मनवियन मनविगू कंदनारे सीएम बीएसवाई प्याकेज नेरव हस्त चाचित देवस्थान अर्चक सिब्बंदी मुजरा इलाखिया सी वर्ग देवस्थान केस अर्चक अड़े केलसगारबंदी तला सवि निर्देश वर्ग दी सुमार मूव सवि नल्वत् जन अदे रीति मसीदी पेशिमा पौजीन वर्गू तूर सवि को तीर्मान फ्रंटलाइन वारियर्स अंत करेसिकोळ्ळता साकष्टु सौलभ्यगळु इल्ल अंत हेळि मोन्ने कूड साकष्टु प्रतिभटनेयन्न माडिदरु आशा कार्यकर्तरिगे ई सलद प्याकेज नल्लि 3000 वन्न नीडलागिदे इन्नु अंगनवाडी कार्यकर्तरु मत्तु सहायकरिगे 2000 वन्न ईग नीडलागिदे ई ओंदु प्याकेज नल्लि ईग अंगनवाडी कार्यकर्तेयरु मत्तु सहायकियरु कूड फ्रंटलाइन वारियर्स अंत हेळि घोषणे माडिदे सरकार अनुदान रहित शाला शिक्षकरिगे 5000 वन्न कोट्टिद्दारे ई प्याकेज नल्लि सीएम बीएसवाई ಅಕ್ಕಿಯ ಜೊತೆಗೆ ಶಾಲಾ ಮಕ್ಕಳಿಗೆ ಅರ್ಧ ಕೆಜಿ ಹಾಲಿನ ಪುಡಿಯನ್ನ ಕೂಡ ವಿತರಣೆ ಮಾಡಬೇಕು ಅಂತ ಹೇಳಿ ಈ ಪ್ಯಾಕೇಜ್ ನಲ್ಲಿ ಘೋಷಣೆಯನ್ನ ಮಾಡಲಾಗಿದೆ ಆಶಾ ಕಾರ್ಯಕರ್ತರು ಕೋವಿಡ್ 19 ನ ಸಂಕನ ತಡೆಯಲು ಹಗಲಿರುಳು ಶ್ರಮಿಸುತ್ತಾ ಇದ್ದಾರೆ ಈ ವರ್ಗದವರಿಗೆ ಸಹಾಯ ಮಾಡುವುದು ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ ಕರ್ನಾಟಕ ಸರ್ಕಾರ ಕೋವಿಡ್ 19 ತಡೆಗಟ್ಟುವಲ್ಲಿ फ्रंटलाइन वारियर्स आशा कार्यकर्ता तला 3000 परिहार निर्धारित है 42574 आशा कार्यकर्त सहाय आगते अंगनवाड़ी कार्यकर्त 64423 अंगनवाड़ी कार्यकर्त 59100 अंगनवाड़ी सहायक तला 2000 परिहार निर्धारित ಇದರಿಂದ ಸರ್ಕಾರಕ್ಕೆ ಸುಮಾರು 24.7 ವೆಚ್ಚ ಆಗಲಿದೆ ಇನ್ನು ನ್ಯಾಯವಾದಿಗಳ ಕಲ್ಯಾಣ ನಿಧಿಗೆ 5 ಕೋಟಿ ಪರಿಹಾರದ ನೆರವನ್ನ ಘೋಷಣೆ ಮಾಡಿದ್ದಾರೆ ನ್ಯಾಯವಾದಿಗಳು ಬೆಂಚ್ ಗುಮಾಸ್ತರು ಇದನ್ನ ಬಳಸಿಕೊಳ್ಳಬಹುದು ಸಂಕಷ್ಟದಲ್ಲಿರುವ ಲಾಯರ್ಸ್ ಗೂ ಕೂಡ ನೆರವನ್ನ ಕೊಟ್ಟಿದೆ ಸರ್ಕಾರ ನ್ಯಾಯವಾದಿಗಳಿಗೆ ಪರಿಹಾರ ನ್ಯಾಯವಾದಿಗಳ ಕಲ್ಯಾಣ ನಿಧಿಗೆ 5 ಕೋಟಿ ನೀಡಲು ತೀರ್ಮಾನಿಸಲಾಗಿದೆ ಈ ನಿಧಿಯನ್ನು ಅಗತ್ಯವಿರುವ ನ್ಯಾಯವಾದಿಗಳು ಮತ್ತು ಬೆಂಚ್ ಗುಮಾಸ್ತರು ಉಪಯೋಗಿಸಿಕೊಳ್ಳಬಹುದು ಇನ್ನು ಎಂಎಸ್ಎಂಇ ಕೈಗಾರಿಕೆಗಳಿಗೆ 2 ತಿಂಗಳ ವಿದ್ಯುತ್ ಬಿಲ್ ಅನ್ನು ಮನ್ನಾ ಮಾಡಲಾಗಿದೆ ಮೇ ಮತ್ತು ಜೂನ್ ತಿಂಗಳ ವಿದ್ಯುತ್ ಬಿಲ್ ಪಾವತಿಗೆ ವಿನಾಯಿತಿಯನ್ನು ನೀಡಲಾಗಿದೆ ಎರಡನೇ ಪ್ಯಾಕೇಜ್ ಘೋಷಣೆ ಮಾಡಿದಾರೆ ಸಿಎಂ ಯಡಿಯೂರಪ್ಪ ಅದರಲ್ಲಿ ಇವೆಲ್ಲವನ್ನ ಕೂಡ ಈಗ ಘೋಷಣೆಯಲ್ಲಿ ಯಾರ್ಯಾರಿಗೆ ನೆರವನ್ನ ನೀಡಬೇಕು ಅನ್ನೋದರ ಬಗ್ಗೆ ಈಗ ಹೇಳಲಾಗಿದೆ ಪ್ರಮುಖವಾಗಿ ಎಂಎಸ್ಎಂ ಕೈಗಾರಿಕೆಗಳಿಗೆ 2 ತಿಂಗಳ ವಿದ್ಯುತ್ ಬಿಲ್ ಅನ್ನು ಮನ್ನಾ ಮಾಡಲಾಗಿದೆ ಮೇ ಮತ್ತು ಜೂನ್ ತಿಂಗಳ ವಿದ್ಯುತ್ ಬಿಲ್ ಪಾವತಿ ಮಾಡೋದಿಕ್ಕೆ ಇಲ್ಲ ವಿನಾಯಿತಿಯನ್ನ ನೀಡಲಾಗಿದೆ ಇನ್ನು ಎಂಎಸ್ಎಂಇ ಹೊರತುಪಡಿಸಿ ಇತರೆ ಕೈಗಾರಿಕೆಗಳಿಗೂ ಕೂಡ ನೆರವನ್ನ ನೀಡಲಾಗಿದ್ದು ಮೇ ಜೂನ್ ತಿಂಗಳ ವಿದ್ಯುತ್ ಪಾವತಿಯ ಬಿಲ್ ಅನ್ನು ಮುಂದೂಡಿಕೆ ಮಾಡಲಾಗಿದೆ ಎಂಎಸ್ಎಂಇ ಕೈಗಾರಿಕೆಗಳಿಗೆ ನೆರವನ್ನ ಕೊಟ್ಟಿದೆ ರಾಜ್ಯ ಸರ್ಕಾರ ಕೈಗಾರಿಕೆಗಳಿಗೆ ಪರಿಹಾರ ಎಂಎಸ್ಎಂಇ ಕೈಗಾರಿಕೆಗಳಿಗೆ ಮೇ ಮತ್ತು ಜೂನ್ 2021 ರ ಮಾಹಿತಿಗಳ ಮಾಸಿಕ ವಿದ್ಯುತ್ ನಿಗದಿತ ಶುಲ್ಕಗಳನ್ನು ಫಿಕ್ಸ್ಡ್ ಚಾರ್ಜಸ್ ಪಾವತಿಸುವುದರಿಂದ ವಿನಾಯಿತಿ ನೀಡಲಾಗುತ್ತೆ ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ 114.70 ಕೋಟಿ ಹೊರೆಯಾಗುತ್ತೆ ಎಂಎಸ್ಎಂಇ ಕೈಗಾರಿಕೆಗಳನ್ನು ಹೊರತುಪಡಿಸಿ ಇತರೆ ಕೈಗಾರಿಕೆಗಳ ಗ್ರಾಹಕರು ಮೇ ಮತ್ತು ಜೂನ್ 2021 ರ ಮಾಹಿತಿಗಳ ಮಾಸಿಕ ವಿದ್ಯುತ್ ನಿಗದಿತ ಶುಲ್ಕ ಪಾವತಿಸುವುದನ್ನು ದಿನಾಂಕ 37/2021 ರವರೆಗೆ ಮುಂದೂಡಲಾಗಿದೆ ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ಸುಮಾರು 5.5 ಕೋಟಿ ಹೊರೆಯಾಗುತ್ತೆ ಇದರಿಂದ ಸುಮಾರು 3 ಲಕ್ಷ ಕೈಗಾರಿಕೆಗಳಿಗೆ ಅನುಕೂಲ ಆಗಿದೆ ನಾನು ಹೇಳಿದಂತೆ ಇದಕ್ಕೆ ಒಟ್ಟು ಸುಮಾರು 500 ಕೋಟಿ ರೂಪಾಯಿ ಭಾರ ಬರುತ್ತೆ ಈ ಒಂದು ಕಾರ್ಯಕ್ರಮಗಳನ್ನು ಈಗ ನಾನು ಘೋಷಣೆಯನ್ನು ಮಾಡುತ್ತಿದ್ದೇನೆ
ಲಾಕ್ಡೌನ್ ಕಂಟಿನ್ಯೂ ಆಗುತ್ತಾ ಇಲ್ವಾ ಅಥವಾ ವಿನಾಯಿತಿಯನ್ನ ನೀಡಲಾಗುತ್ತಾ ಶರತ್ತು ಬದ್ಧ ಲಾಕ್ಡೌನ್ ವಿಸ್ತರಣೆ ಆಗುತ್ತಾ ಹೀಗೆ ಅನೇಕ ಪ್ರಶ್ನೆಗಳು ಕೂಡ ಇದು ಅವೆಲ್ಲದಕ್ಕೂ ಕೂಡ ಇವತ್ತು ಉತ್ತರವನ್ನ ಕೊಟ್ಟಿದ್ದಾರೆ ಒಂದು ವಾರಗಳ ಕಾಲ ಲಾಕ್ಡೌನ್ ಮುಂದುವರಿಕೆ ಆಗಿದೆ ಯಾಕೆ ಅನ್ನೋದನ್ನ ಕೂಡ ಸಿಎಂ ಹೇಳಿದ್ದಾರೆ ಪಾಸಿಟಿವಿಟಿ ಪ್ರಮಾಣ ಶೇಕಡಾ 5 ಕ್ಕೆ ಇಳಿದ್ರೆ ಫುಲ್ ರಿಲ್ಯಾಕ್ಸ್ ಮಾಡಬಹುದು ಶೇಕಡಾ 5 ಕ್ಕೆ ಪಾಸಿಟಿವಿಟಿ ಪ್ರಮಾಣ ಇಳಿದ್ರೆ ಮಾತ್ರ ಆಗ ರಿಯಾಯಿತಿಯನ್ನ ನೀಡೋದಕ್ಕೆ ಆಗುತ್ತೆ ಸೋಂಕು ಕಡಿಮೆಯಾದ್ರೆ ಮೊದಲು ಇದ್ದಂತೆ ಮಾಡುತ್ತೇವೆ ಅನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ ಇನ್ನು ಕೇಂದ್ರ ಸರ್ಕಾರ ಕೂಡ ಪಾಸಿಟಿವಿಟಿ ಪ್ರಮಾಣ ಶೇಕಡಾ 5 ಕ್ಕೆ ಇಳಿಬೇಕು ಎಲ್ಲಾ ರಾಜ್ಯಗಳಲ್ಲೂ ಕೂಡ ಹೇಳಿದೆ ಆಗ ನೀವು ಲಾಕ್ ಡೌನ್ ಅನ್ನು ರಿಲ್ಯಾಕ್ಸ್ ಮಾಡಬಹುದು ಅಂತ ಹೇಳಿ ಸೋ ಈ ಹಿನ್ನೆಲೆಯಲ್ಲಿ ಸೋಂಕು ಕಡಿಮೆ ಆದ್ರೆ ಎಲ್ಲಾ ಕ್ಷೇತ್ರಗಳಿಗೂ ಕೂಡ ರಿಯಾಯಿತಿಯನ್ನ ಕೊಡ್ತೇವೆ ಜಿಲ್ಲಾಧಿಕಾರಿಗಳಿಗೆ ಪ್ರಧಾನಿ ಅವಕಾಶವನ್ನ ಕೊಟ್ಟಿದ್ದಾರೆ ಅವರೇ ಎಲ್ಲಾ ರೀತಿಯ ನಿರ್ಧಾರವನ್ನ ಆಯಾಯ ಪ್ರದೇಶಗಳಲ್ಲಿ ತೆಗೆದುಕೊಳ್ಳಬೇಕು ಹಾಗಾಗಿ ವಿನಾಯಿತಿ ಬಗ್ಗೆ ಡಿಸಿಗಳೇ ತೀರ್ಮಾನವನ್ನ ಕೈಗೊಳ್ಳುತ್ತಾರೆ ಇನ್ನು ಗ್ರಾಮೀಣ ಭಾಗದಲ್ಲಿ ಈಗಾಗಲೇ ಪಾಸಿಟಿವಿಟಿ ದರ ಕಡಿಮೆಯಾಗಿಲ್ಲ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಇದೆ ಅನ್ನೋದನ್ನ ಕೂಡ ಸಿಎಂ ಬಿಎಸ್ವೈ ಹೇಳಿದ್ದಾರೆ ಅನ್ಲಾಕ್ ಬಗ್ಗೆ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಈಗ ಈ ವಿಚಾರವನ್ನ ಹಂಚಿಕೊಂಡಿದ್ದಾರೆ ನನ್ನ ಪ್ರಕಾರ 5% ಗಿಂತ ಕಡಿಮೆ ಆದರೆ ಇನ್ನೊಂದು ವಾರದ ನಂತರ ಯಾವುದೇ ಕಾರಣಕ್ಕೆ ಯಾವುದೇ ಷರತ್ತುಗಳಿಲ್ಲದೆ ಮೊದಲಿದ್ದಂತೆ ಎಲ್ಲ ಫ್ರೀ ಮಾಡೋಕೆ ನಾವು ಸಿದ್ಧ ಇದ್ದೇವೆ ಅದಕ್ಕೆ ಜನ ಸಹಕರಿಸಬೇಕು ಅಷ್ಟೇ ಯಾಕೆಂದ್ರೆ ನಿಮಗೆ ಗೊತ್ತಿರಬಹುದು ನಗರದಲ್ಲಿ ಬೆಂಗಳೂರಲ್ಲಿ ಕಡಿಮೆ ಆಗ್ತಾ ಇದೆ ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಕೆಲವುಕಡೆ ಜಾಸ್ತಿ ಇದೆ ಇದನ್ನು ತಡೆಯೋಕೋಸ್ಕರ ಒಟ್ಟಾರೆ ಈ ಡಿಸಿಷನ್ ನಾವು ತಗೊಂಡಿದ್ದೇವೆ ಮುಂದೆ ಬರುವ ದಿವಸಗಳಲ್ಲಿ ಪರಿಸ್ಥಿತಿಗಳನ್ನು ನೋಡಿಕೊಂಡು ಇನ್ನು ವಾರದ ನಂತರ 5% ಗಿಂತ ಕಡಿಮೆ 3% ಈ ತರ ಕಡಿಮೆ ಆಗ್ತಾ ಹೋದ್ರೆ ಕೇಂದ್ರ ಸರ್ಕಾರನೂ ಸೂಚನೆ ಕೊಟ್ಟಿರೋದು ಅದೇ ರೀತಿ 5% ಕಡಿಮೆ ಇರಬೇಕು ಅಂತ ಅದಾದಾಗ ನಾವು ಎಲ್ಲಾ ರೀತಿಯ ರಿಲೀಫ್ ಗಳನ್ನ ಮೊದಲಿನಿಂದಲೇ ಕೊಡಕ್ಕೆ ನಾವು ಸಿದ್ಧ ಇದ್ದೇವೆ ಜನರು ಸಹಕರಿಸಬೇಕು ಆಗ ಇದರಿಂದ ಈ ಮಾರ್ಗಸೂಚಿಗಳನ್ನು ಬದಲಾಯಿಸಕ್ಕೆ ಅನುಕೂಲ ಆಗುತ್ತೆ